ನಾನು ಹೇಳೋದಿಷ್ಟೇ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಎಲ್ಲ ತಮ್ಮಂದ್ರು ಫ್ರೀ ಸಿ ಇ ಟಿ ನೀಟ್ ಕೋಚಿಂಗ್ ಮಾರ್ಚಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ, 40,000 ಖರ್ಚು ಬರುತ್ತೆ, ನಾನೇ ತಿಂಡಿ ಊಟ ಕೊಟ್ಟು ಚಿಕ್ಕಬಳ್ಳಾಪುರದಲ್ಲಿ ಟಾಪ್ ಟೀಚರ್ಸ್ನ ಕರ್ಕೊಂಡ್ಬಂದು ಫ್ರೀ ಸಿ ಇ ಟಿ ನೀಟ್ ಕೋಚಿಂಗ್ ಕೊಡ್ತೀನಿ. ಫ್ರೀ IAS KAS STA ಎಕ್ಸಾಮ್ ಎಲ್ಲ ಕ್ವಾಲಿಫೈ ಆಗಲಿ ಅಂತ ಕಾಯ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಮಾಡಿಸ್ತೀನಿ. ನಮ್ಮ ತಾಯಿ ಹೆಸರಲ್ಲಿ 5 ಆಂಬುಲೆನ್ಸ್ ಬಿಟ್ಟಿದ್ದೆ, ಇನ್ನೊಂದು 5 10 ಆಂಬುಲೆನ್ಸು, ತಿಂಗಳಿಗೆ 15,000 ಖರ್ಚು ಮಾಡಿ ಪ್ರತಿಯೊಬ್ರು ಎಲ್ಲಿ ಫೋನ್ ಮಾಡಿದ್ರು ಆಂಬುಲೆನ್ಸ್ ಬಂದು ಫ್ರೀಯಾಗಿ ಪಿಕಪ್ 1,000 ಇದುವರೆಗೂ 1,000 ಹೆಚ್ಚು ಜನಕ್ಕೆ ಬೆಂಗಳೂರು ಡ್ರಾಪ್ ಕೊಟ್ಟಿದ್ದೆ ನಾನು ಆಂಬುಲೆನ್ಸು. ಇದ್ಯಾವುದು ನನ್ನ ಫ್ಯೂಚರ್ಗೋಸ್ಕರ ಮಾಡ್ತಿಲ್ಲ, ನನಗದು ಆಸೆನೂ ಇಲ್ಲ. ಸಾಕು, ನನ್ನಂಥ ಹುಡುಗರು ನೀವು ಆಶೀರ್ವಾದ ಮಾಡಿದಿರಲ್ಲ, ನನ್ನ ಲೈಫ್ ಟೈಮ್ ಸಕ್ಸಸ್ ಇದು. ಒಕ್ಕಿತ MLA ಅನ್ಸುಡಿ, ಇದು ಲೈಫ್ ಟೈಮ್ ಸಕ್ಸಸ್. ತಲರಾತ್ ಬಾಗುಂಟೆ ಹಿಂಗೆ 4 ಕಿತಾಲು ಗೆಲ್ಲಿಸ್ತಾನೋ, ಈ ಡಿಸೈಡ್ ಅಂತ ಇವ್ರು ತಪ್ಪಿಚ್ಚಾಕೈತಿಂದಪ್ಪಯ್ಯ. ಇಲ್ಲ ಹಣೆ ಬರ್ದಲ್ಲ ಅವನಪ್ಪ ಭಗವಂತ ಬರ್ದು ಬಿಸಾಕಿದ್ರೆ ಯಾವ ಶಕ್ತಿನೂ ತಡಿಯಕ್ಕಾಗಲ್ಲ. ಇಲ್ಲಿ ಬರ್ದಿಲ್ಲ ಅಂದ್ರೆ ಯಾರೇನು ಮಾಡಕ್ಕಾಗಲ್ಲ. ನನ್ನ ಇಂಟೆನ್ಷನ್ ಇಷ್ಟೇ, ಇನ್ನು 30 ವರ್ಷಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಏನಾಗ್ಬೇಕು 5 ವರ್ಷಕ್ಕೆ ಮಾಡಿ ತೋರಿಸ್ತೀನಿ. ನಾನು ಮಾಡಿ ತೋರಿಸ್ತೀನಿ. ನಾನು ಈಗಲೂ ಏನೆಲ್ಲ ಅನ್ಕೊಂಡಿದ್ದೀನಿ, ಸರ್ಕಾರದ ಆದೇಶ, ಕೋರ್ಟ್ ಆದೇಶ, ಮುಲಾಜಿಲ್ಲಾ, ನಾನು ಬದಲಾವಣೆ ತರಬೇಕು. ಏ, ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಿಮ್ಮೂರಿಗೆ ರೋಡ್ ಹಾಕ್ಸಕ್ಕೆ ಚರಂಡಿ ಹಾಕ್ಸಕ್ಕೆ ನಾನೇ ಅಲ್ಲ, ಯಾವ MLA ಬೇಕಾದ್ರೂ ಆ ಕೆಲಸ ಮಾಡ್ತಾನೆ. ಆ ರೋಡಲ್ಲಿ ಓಡಾಡೋ ಜನರ ಲೈಫಲ್ಲಿ ಬದಲಾವಣೆ ಮಾಡಕ್ ನಾನು ಬಂದಿರೋದು. ನಿಮ್ಮೂರಲ್ಲಿ ಚರಂಡಿ ರೋಡ್ ಹಾಕ್ಸಕ್ ನಾನೇ ಬೇಕಾಗಿಲ್ಲ, ಗೌರ್ಮೆಂಟ್ ಅನುದಾನ ಕೊಡುತ್ತೆ. ನನ್ನ ಪ್ಲೇಸ್ ಅಲ್ಲಿ ಯಾರಿದ್ರು ಆ ರೋಡು ಚರಂಡಿ ಹಾಕ್ಸ್ತಾರೆ. ನಾನ್ ಬರ್ತಿರೋದ ಬರೀ ರೋಡು ಚರಂಡಿ ಹಾಕ್ಸಕ್ಕಲ್ಲ. ನಾನ್ ಬಂದಿದ ತಕ್ಷಣ 10 ಕೋಟಿ ರೂಪಾಯಿ 136 ಹಳ್ಳಿಗೆ, ಇವತ್ತಿಗೂ ನನಗೆ ಬೇಜಾರು ಏನು ಗೊತ್ತಾ, 136 ಹಳ್ಳಿಗೆ ಇವತ್ತು ವಾಟರ್ ಫಿಲ್ಟರ್ ಹಾಕ್ಸಿದ್ದೀನಿ. ನನ್ನ ಮೊದಲ ಕೆಲಸ, ಒಂದೂರಲ್ಲಿ ಒಂದು ಶುದ್ಧ ಕುಡಿಯೋ ನೀರಿಲ್ಲದೆ ಏನಾದರೂ ಸಮಸ್ಯೆ ಆದರೆ ಯಾರು ಅಂತ. ಸೊ ನಿಮ್ಗೆ ಅನಿಸ್ಬೋದು ಅನು, ನಾನಿವತ್ತು ಎಷ್ಟೋ ಕನೆಕ್ಟಿವಿಟಿ ಇಲ್ಲದೇ ಇರೋ ಹಳ್ಳಿಗಳು, ಯಾರೋ ಒಂದು ಹಳ್ಳಿಗೆ 40,00,000 ಅನುದಾನ ಹಾಕಿದೆ, 4 ಜನ ಮಕ್ಕಳು ಆ ಹಳ್ಳಿಯಿಂದ ಸ್ಕೂಲ್ಗೆ ಹೋಗ್ತಾರೆ, ಆ 4 ಜನ ಮಕ್ಕಳು ಭವಿಷ್ಯ ಅಲ್ವೇನು? ಯಾರು ಹೇಳಿದ್ರು ಬರೀ ನೆಲಗರಿಗೋಸ್ಕರ 40,00,000 ನೆಲಪ್ಪ ಹೇಸ್ತೋ? ನಾನು ಕೇಳಿದೆ, ಒಂದೊಂದೊಟ್ಟು ನಮಗೆ ಮುಖ್ಯ, 4 ಜನರ ಭವಿಷ್ಯ ಮುಖ್ಯ ಅಲ್ವಾ? ಮುಖ್ಯ ತಾನೇ. ಅದಕ್ಕೆ ಆ 4 ಜನ ಇರೋದಿಕ್ಕೂ ಅನುದಾನ ಹಾಕಿದ್ದೀನಿ. ನಾನು ಎಲ್ರಿಗೂ ಹೇಳ್ತೀನಿ, 10th ಹುಡುಗರಿಗೆ ನಾನು ಬಂದಿದ್ದ ತಕ್ಷಣ ಎಕ್ಸಾಮ್ಸ್ ಮಾಡಿದೆ, ಚೆನ್ನಾಗಿರಿ, ಅಪ್ಪ ಅಮ್ಮಗೆ ಚೆನ್ನಾಗಿಲ್ಲ, ಏನಾದರೂ ಸಮಸ್ಯೆ ಇದ್ರೆ ಆಂಬುಲೆನ್ಸ್ ಫ್ರೀ ಸರ್ವಿಸ್ ಇದೆ ಬಳಸಿ, ನನ್ನ ವೆಬ್ಸೈಟ್ ಇದೆ ಪ್ರದೀಪ್ ಈಶ್ವರ್ MLA ಅಂತ. ನೀವೇನು ಸಮಸ್ಯೆ ಹಾಕಿದ್ರು ನಾನೇ ಕೂತು ಕಾಲ್ ಮಾಡಿ ಮಾತಾಡ್ತೀನಿ. ನೀವು MLA ಹತ್ರ ದಯವಿಟ್ಟು ಅರ್ಜಿ ಬರ್ಕೊಂಡು ನನಗೋಸ್ಕರ ಗಂಟೆಗಳಗಟ್ಟಲೆ ಕಾಯ್ಬೇಡಿ. ನೀವು ನಮಗಿಂತ, ನೀವು ಓಟ್ ಹಾಕಿದ್ರೆ ವಿಧಾನಸೌಧಕ್ಕೆ ಹೋದವ್ರಿ ನೀವು, ನೀವು ನಮಗೋಸ್ಕರ ವೆಯ್ಟ್ ಮಾಡಬಾರ್ದ್ರಿ. ನೀನು MLA ಪ್ರಾಬ್ಲಮ್ ಹೇಳ್ಬೇಕಾ, ಪ್ರದೀಪ್ ಈಶ್ವರ್ MLA ವೆಬ್ಸೈಟ್ಗೆ ಹೋಗು. ನಾನು ನಿನ್ನ ಸಮಸ್ಯೆ ಬಗೆಹರಿಸೋ, ಕೆಲವು ಸಮಸ್ಯೆಗಳು ಬಗೆಹರಿಸೋಕ್ಕೆ ಆಗಲ್ಲ, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಏನು ಸಮಸ್ಯೆ ಇದ್ರೂ ನಾನು ರೆಸ್ಪಾಂಡ್ ಮಾಡ್ತೀನಿ. ಇವತ್ತು ವಿಶೇಷವಾಗಿ ನಾನೆಲ್ಲ ನಿಮ್ಮ ತಂದೆ ತಾಯಿಗೆ, ನಮ್ಮ ದಲಿತ ಸಮುದಾಯದ ಪ್ರತಿಯೊಂದು ಮುಖಂಡರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನನಗೆ ಯಾರೋ ಒಬ್ರು ಕೇಳಿದ್ರು, ನಾನು ಹೇಳ್ತಾ ಇರ್ತೀನಿ, ಫ್ಯಾಮಿಲಿ ಅಂದರೆ FAMILY, ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ. ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋಣ, ಸಂವಿಧಾನದ ಆಶಯವನ್ನು ನಾವು ಈಡೇರಿಸೋಣ. ಮತ್ತು ನಾನು ಎಲ್ಲ ಹುಡುಗರಿಗೂ ಹೇಳೋದಿಷ್ಟೇ, ಒಂದು 5-6 ವರ್ಷ, ಒಂದು 8-10 ವರ್ಷ ನಿಮ್ಗೆ ಒಳ್ಳೆ ಕೆಲಸ ಸಿಗೋವರೆಗೂ ಚೆನ್ನಾಗಿ ಹೋದ್ರು. ದಯವಿಟ್ಟು ಯಾವುದಕ್ಕೂ ನೋಡ್ರು, ನಿನಗೆ ನಿಮ್ಮ ಅಪ್ಪ ಅಮ್ಮ ನಿನಗೆ ಹೆಚ್ಚು ಕಡಿಮೆ ಆದರೆ ICU ವಾರ್ಡಲ್ಲಿ ಆಚೆ ನಿಮ್ಮ ಅಪ್ಪ ಅಮ್ಮ ಮಾತ್ರ ಇರ್ತಾರೋ, ಯಾವನೋ ನಿನ್ನ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸು ನಿನ್ನ ಫ್ರೆಂಡ್ ಇನ್ಯಾರು ಇರಲ್ಲ ಕಂಡ್ರು. ಇದು ಲೈಫಲ್ಲಿ ಏಜಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮ ನಿನ್ನ ಫ್ಯಾಮಿಲಿ ಫಸ್ಟು. ಸುಮ್ಮನೆ ನಾನು ಹೇಳೋದೇನು ಗೊತ್ತಾ, ನಾನು ಒಂದು MLA ಆಗಿ ಹೇಳ್ತಿದ್ದೀನಿ, ಯಾರಿಂದೇನೂ ಹೋಗ್ಬೇಡಿ, ಯಾರಿಗೂ ಜೈಕಾರನೂ ಹಾಕ್ಬೇಡಿ, ಬದಲಾಗಬೇಕು ಸಮಾಜ. ಅವ್ರನ್ನೂ ಇವ್ರನ್ನು ನಂಬ್ಕೊಂಡೋಗಿ ಲೈಫ್ಗಳೆಲ್ಲ ಹಾಳು ಮಾಡ್ಕೋಬೇಡಿ. ಏನಾದರೂ ಒಂದು ಗಲಾಟೆಗಳಾದರೆ ನನಗೆ ಇವತ್ತು ನೋವಾಗುತ್ತೆ, ಎಲ್ಲೋ ಗಲಾಟೆಗಳಾಗುತ್ತೆ, ಹೋಗ್ತಾರೆ ಮೀಡಿಯಾ ಮುಂದೆ ಬಿಲ್ಡಪ್ ಕೊಟ್ಟು ಬರ್ತಾರೆ, ಊರಲ್ಲಿ ಹುಡುಗರು ಕೇಸ್ಗಳು ಹಾಕ್ಕೊಂಡು 5-5 ವರ್ಷ ಕೋರ್ಟ್ಗೆ ಸುತ್ತಾರೆ, ಅವ್ರ ಹೆಂಡತಿ ಮಕ್ಕಳು ತಾಯಂದ್ರೆ ಎಷ್ಟು ಕಣ್ಣೀರು ಸುರಿಸ್ತಾರೆ. ಯಾವ ಲೀಡರ್ಗಳಿಗಾದರೂ ಇದು ಪರಿಜ್ಞಾನ ಇದೆಯಾ? ಇಲ್ಲ. ಏನು ಮಾಡೋದು, ಏನು ಮಾಡೋದು, ಬುದ್ಧಿ ಬರಬೇಕಾಗಿರೋದು ನಿಮಗೆ, ಬುದ್ಧಿ ಬರಬೇಕಾಗಿರೋದು ನಿಮಗೆ. ನೀವು ಚೆನ್ನಾಗಿ ಓದಿ, ಎಲ್ರಿಗೂ ಒಳ್ಳೇದಾಗಬೇಕು. ನಮ್ಮ ವಿಶೇಷವಾಗಿ ನಮ್ಮ ಮಂಜುನಾಥ್ ಅಣ್ಣ, ಸುಧಾ ವೆಂಕಟೇಶಣ್ಣ, ಕಣ್ತಳ್ಳಿ ವೆಂಕಟೇಶಣ್ಣ ಅವರು, ನಮ್ಮ ಕೇಶವಣ್ಣ ಅವರು, ಗೌತಮ್ ಗಂಗಾಧರಣ್ಣ ಅವರು, ಈ ಮುಖಂಡರೆಲ್ಲ ವೆಂಕಟಣ್ಣ, ವೆಂಕಟೇಶಣ್ಣ, ವೆಂಕಟಣ್ಣ ಅವರು, ಶೇಷಾದ್ರಿ ಅಣ್ಣ, ರತ್ನಮಕ್ಕ, ಭಾಗ್ಯಮ್ಮಕ್ಕ, ಜಗದೀಶ್ ಅಣ್ಣ, ಪೊನ್ನಣ್ಣ ಅವರು, ಸುಬ್ರಾಯಪ್ಪಣ್ಣ ಅವರು, ನಮ್ಮ ನರಸಿಂಹಮೂರ್ತಣ್ಣ ಅವರು, ಮುನಿವೆಂಕಟಸ್ವಾಮಿ ಅವರು, ಮೋಲ್ಡ್ ವೆಂಕಟೇಶಣ್ಣ, ವೇಣಣ್ಣ ಅವರು, ಕೃಷ್ಣಣ್ಣ ಅವರು, ಗೌರಿಯಪ್ಪನ ಅವರು, ಸುಧಾ ವೆಂಕಟೇಶಣ್ಣ ಮತ್ತು ವೆಂಕಟೇಗೌಡ, ಇವರೆಲ್ರಿಗೂ ನಾನು ಅಣ್ಣ. ನೀವೆಲ್ಲರೂ ನಮ್ಮ ರಾಜಾಕಾಂತ್ ಅಣ್ಣವರು ಬಂದಿದ್ದಾರೆ, ನಮ್ಮ ಸುಬ್ರಾಯಪ್ಪಣ್ಣವರು ಬಂದಿದ್ದಾರೆ ಅಣ್ಣ, ನೀವೆಲ್ಲರೂ ನನ್ನ ಮೇಲೆ ಭರವಸೆ ಇಟ್ಟಿದ್ದೀರಾ ಅಣ್ಣ. ನಾನು ಖಂಡಿತವಾಗೂ ಹೇಳ್ತೀನಿ,
ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿವಕುಮಾರ ಸ್ವಾಮೀಜಿಯವರ ಹೆಸರಲ್ಲಿ. ಶಿವಕುಮಾರ ಸ್ವಾಮೀಜಿಯವರು ನನಗೆ ಅನ್ನ ಇಟ್ಟಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ಯಾರಿಗೋ ಹೇಳ್ತಾ ಇದ್ದೆ, ನಾನು ಮೊನ್ನೆ ಅಗಲ್ಗುರ್ಕಿ ಹಳ್ಳಿಗೆ ಹೋಗಿದ್ದೆ, 110 SC ST ಮನೆಗೆ ಮನೆಗೂ ಕೂತ್ಕೊಂಡೆ. ನಾನು ಹೇಳಿದೆ, ಶ್ರೀಮಂತರಿಗೆಲ್ಲ MLA ಬೇಕಾಗಿರೋದು, ಅಫಿಷಿಯಲ್ಸ್ಗೆಲ್ಲ MLA ಬೇಕಾಗಿರೋದು, ಅವ್ರ ಕಷ್ಟ ನಾನು ಬೇಕಾಗಿರೋದು ಬಡವ್ರಿಗೆ, ನಾನು ಬೇಕಾಗಿರೋದು SC ST ಕಾಲೋನಿ ಅವ್ರಿಗೆ. ಶ್ರೀಮಂತರು MLA ಬೇಕಾಗಿಲ್ಲ, ಅವ್ರದ್ದು ಅವ್ರು ಕೆಲಸ ಮಾಡಿಸ್ಕೊಂತಾರೆ. ಶ್ರೀಮಂತರಿಗೆ VIPಗಳಿಗೆ ಅವ್ರು ಬೇಕಾಗಿಲ್ಲ. ನನ್ನ ಕೆಲವರು ಕೇಳ್ತಾರೆ, ನಾನು ಒಂದು ಊರಿಗೆ ಹೋದ್ರೆ SC ಕಾಲೋನಿಯಲ್ಲಿ ಮನೆ ಮನೆಯಲ್ಲೂ ಕುತ್ಕೊಂಡು ಕಷ್ಟ ಕೇಳ್ತೀನಿ. ನಾನು ಬೇಕಾಗಿರೋದು ಅಂಥ ಮನೆಗಳಿಗ್ರಿ, ನಾನು ಕಷ್ಟ ಕೇಳಬೇಕಾಗಿರೋದು ಅವ್ರದ್ದು. ಲಕ್ಷಗಳಗಟ್ಟಲೆ ಸಂಪಾದಿಸೋರು ನಾನೇನಕ್ಕೆ ಬೇಕು? ನಾನು ಇವತ್ತು ಅಷ್ಟೇ ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಒಂದು 16-18 ಹಳ್ಳಿ ಮಂಚನಹಳ್ಳಿ ಸುತ್ತಿದ್ದೀನಿ, ಊರಿಗೆ ಹೋಗಿ ಕಷ್ಟ ಕೇಳಿದ್ದೀನಿ, ಅಗಲ್ಗುರ್ಕಿಗೆ ಹೋಗಿದ್ದೀನಿ, ಅಜ್ವಾರ ಮುಗಿಸಿದ್ದೀನಿ, ಈ ಕಡೆ ಭಾಳಷ್ಟು ಒಂದು 4 ಪಂಚಾಯತಿಯಲ್ಲಿ ಇದು ಮಾಡಿದ್ದೀನಿ, ಟೌನಲ್ಲಿ 8 ವಾರ್ಡ್ ಮುಗಿಸಿದ್ದೀನಿ ಮನೆ ಮನೆಗೂ ಹೋಗಿ.